ನನಗೆ ಫಸ್ಟ್ ಇಂಗ್ಲಿಷ್ ಬಿಲ್ಕುಲ್ ಬರ್ತಿರ್ಲಿಲ್ಲ. ಮಾತಾಡೋರು ಎದುರಿಗೆ ನಿಂತ್ಕೊಂಡು ಬಾಯಿ ತಕೊಂಡು ನೋಡ್ತಿದ್ದೆ ಹೊರತು ನಾ ಮಾತಾಡ್ತಿರ್ಲಿಲ್ಲ. ಒಂಥರ ಅನಿಸೋದು ಇವ್ರ ಥರ ನಾ ಯಾವಾಗ ಆಗ್ತೀನಿ ಅಂಥೇಳಿ. ನಮಸ್ತೆ, ನನ್ನ ಹೆಸರು ಭಾಗ್ಯಶ್ರೀ ಅಂತ. ನಾನು ಹಾನಗಲ್ಲಿಂದ ಬಂದಿರೋದು. ಮುಂಚೆ ಭಾಳ ಕಷ್ಟ ಇತ್ತು, ಲೈಕ್ ಅಪ್ಪಾಜಿದ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಸುಮಾರು ವರ್ಷದಿಂದ ನಮ್ಗೇನು ಇರಲಿಲ್ಲ, ಉತ್ಪನ್ನ ಗಿತ್ಪನ್ನ ಏನೂ ಇರಲಿಲ್ಲ ಮನೆ ಒಳಗೆ. ಅಮ್ಮ ಕಷಾಯ ಮಾಡ್ತಿದ್ರು, ದಿವಸ 20 ರೂಪಾಯಿಗೆ ಕಷಾಯ ಮಾಡ್ತಿದ್ರು. ಅವಾಗವಾಗೊಮ್ಮೆ ಮಸಾಲೆ ಪುಡಿ ಮಾಡ್ತಿದ್ರು, ಅವ್ರಿಗೂ ಆಗ್ತಿರ್ಲಿಲ್ಲ. ಅವ್ರದ್ದು ಕೈ ಬೇರೆ ಮುರಿದಿತ್ತು. ಏನು ನನ್ನ ಜೀವನನ ಏನೂ ಇಲ್ಲ ಇಲ್ಲನ, ಎಲ್ಲ ಅಪ್ಪ ಎಲ್ಲ ತೊಗೊಂಡು ಹೋಗ್ಬಿಟ್ನೇನ ಅಂತ ಅನ್ನಿಸ್ತು. ಸೊ ಲೈಫ್ ಅನ್ನೋದು ಫುಲ್ ಸೆಟಲ್ಡ್ ಆಗಿತ್ತು ಅವಾಗ. ಏನೇ ಬೇಕಿದ್ರು ತಕ್ಷಣ ಸಿಕ್ತಿತ್ತು ನಮ್ಗೆ. ಅವ್ರು ಹೋದ್ಮೇಲೆ ಒಂದು ಕೈ ಮುರಿದಂಗೆ ಆಗ್ಬಿಡ್ತು. ಅಮ್ಮಂಗೆ ಯಾರು ಸಪೋರ್ಟ್ ಇಲ್ದಂಗೆ ಆಯ್ತು. ಅವ್ರಿದ್ದಾಗ ಎಲ್ಲರೂ ಸಪೋರ್ಟ್ ಮಾಡೋರು, ಹೋದ್ಮೇಲೆ ಯಾರು ಹತ್ರಕ್ಕೆ ಸತಿ ಬರಲಿಲ್ಲ. ಕಷ್ಟ ಆಗಿತ್ತು ಅವಾಗ ಜೀವನ. ಅವಾಗೆಲ್ಲ ನಮ್ಮನ್ನು ಒಟ್ಟೆ ಕೇವಲವಾಗಿ ನೋಡ್ತಿದ್ರು ಎಲ್ಲರು. ಯಾರು ನಮ್ಮನ್ನು ನಮ್ಮ ದಾರೆ ಹೋದ್ರೆ ನಮ್ಮನ್ನು ಯಾರು ನೋಡೋರಿಲ್ಲ, ತಲೆ ಬಗ್ಗಿಸ್ತಿದ್ರು. ನಾವು ಏನು ಇಲ್ಲ, ನಾವು ಅನಾಥ, ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ನಾನಿದ್ದೇನೆ ಅನ್ನೋರಿಲ್ಲ. ನಮಗೆ ಇರಲಿಯಪ್ಪ, ದೇವ್ರು ಇದ್ದಾರಲ್ಲ ನಮಗೆ ದೊಡ್ಡವ, ಅವನೇ ಎಲ್ಲ ಯಾರ್ಯಾರಿಂದ ಏನೇನು ನಮಗೆ ಸಹಾಯ ಮಾಡಬೇಕು ಮಾಡಿಸಿ ಕೊಡ್ತಾನೆ, ನಾವು ದೇವ್ರು ನಂಬ್ಕೊಂಡು ಹೋಗೋಣ. ಎಲ್ಲರೂ ಜಾಸ್ತಿ ಆಡ್ಕೋತಿದ್ರ, ಏನಿಲ್ಲ ಅದು ಹಾಕೊಂಡಿದ್ದ 20 ಸತಿ ಹಾಕೋ ಬರ್ತಾಳ ಡ್ರೆಸ್ ಅಂತ ಹೇಳಿ. ಸೊ ಅದು ಎಲ್ಲಾನು ಕಷ್ಟ ಪಟ್ಕೊಂಡ ಎಲ್ಲಾನು ಮಾಡಿದ್ವಿ. ಮಾಡಿ ಬಂದಿದ್ದ ರೊಕ್ಕದೊಳಗೆ ಜೀವನ ಮಾಡಿದ್ವಿ. ಹಂಗ ಹಿಂಗ ಕಾಲೇಜಿಗೆ ಅಂತರೂ ಸೇರ್ಕೊಂಡೆ. ಹಾಗಾಗಿ ಕಾಲೇಜ್ ಬಿಡಿಸ್ತೇನೆ ಅಂತ ಕುಂತಿದ್ರು. ಮತ್ತು ಎಲ್ಲರೂ ಹೇಳಿ ಒತ್ತಾಯ ಮಾಡಿ ಕಾಲೇಜಿಗೆ ಹೋಗಿ ಕಡೆಗಂತೂ ಇಂತೂ ಕಲಿತೆ. ಆಮೇಲೆ ದೇಶಪಾಂಡೆ ಫೌಂಡೇಶನಿಗೆ ಸೇರ್ಕೊಂಡೆ. ನಾನು ಸೇರ್ಕೊಂಡ್ಮೇಲೆ ನನಗೆ ಫಸ್ಟ್ ಇಂಗ್ಲೀಷ್ ಬಿಲ್ಕುಲ್ ಬರ್ತಿರ್ಲಿಲ್ಲ. ಮಾತಾಡೋರು ಎದುರಿಗೆ ನಿಂತ್ಕೊಂಡು ಬಾಯಿ ತಕೊಂಡು ನೋಡ್ತಿದ್ದೆ ಹೊರತು ನಾ ಮಾತಾಡ್ತಿರ್ಲಿಲ್ಲ. ಒಂಥರ ಅನಿಸೋದು ಇವ್ರ ಥರ ನಾ ಯಾವಾಗ ಆಗ್ತೀನಿ ಅಂಥೇಳಿ. ಬಟ್ ಹೋಗ್ತಾ 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 ಎಲ್ಲನೂ ಚೇಂಜ್ ಆಯ್ತು. ದೇಶಪಾಂಡೆ ಫೌಂಡೇಶನಿಂದ ಫಸ್ಟ್ ನಾ ಇಂಗ್ಲೀಷ್ ಕಲಿತೆ, ಅಲ್ಲಿ ಪಿಕಪ್ ಆದೆ. ಸ್ಕಿಲ್ ಪ್ಲಸ್ ಒಳಗೆ ನಾವು ಭಾಳ ಕಲ್ತೇವೆ. ಮೇನ್ಲಿ ಟೋಟಲಿ ಎಲ್ಲಾನು ಹೇಳ್ಬೇಕಂದ್ರೆ ಮೇನ್ ಥಿಂಗ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಏನು ಬೇಕು ಅದನ್ನು ಕಲಿತ್ವಿ. ಏನೋ ಪ್ರಾಬ್ಲಮ್ ಇದ್ದರೂ ಅದನ್ನು ಸಾಲ್ವ್ ಮಾಡೋ ಸ್ಕಿಲ್ ಹೆಂಗೆ ಅದನ್ನು ನಾವು ಕಲಿತ್ವಿ. ಫಸ್ಟ್ ಆಫ್ ಆಲ್ ನಂಗೆ ಜಾಬ್ ಸಿಗ್ತದಂತ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಆಮೇಲೆ ನಮ್ದು ಇಂಟರ್ವ್ಯೂ ಎಲ್ಲ ಚಲೋ ಆಗೋದು, ಸೆಲೆಕ್ಟ್ ಆಯ್ತು, ಖುಷಿ ಆಯ್ತು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಫಸ್ಟ್ ಜಾಬ್ ಇದ್ದು ನನಗೆ. ನಾ ಇಲ್ಲಿವರೆಗೂ ಜಾಬ್ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಫುಲ್ ಎಕ್ಸೈಟ್ಮೆಂಟ್ ಇತ್ತು ನನಗೆ. ಅದನ್ನು ನನಗೆ ಇನ್ನೊಂದು ಎಕ್ಸೈಟ್ಮೆಂಟ್ ಏನೋ, ನಾನು ನಮ್ಮ ಅಮ್ಮನ ಹತ್ರ ಹೇಳಿದಾಗ ಅವ್ರು ಹೆಂಗೆ ಫೀಲ್ ಮಾಡ್ತಾರೆ, ಅವ್ರದ್ದು ರಿಯಾಕ್ಷನ್ ಹೆಂಗಿರ್ತದೆ ಅಂತ ನೋಡೋದು ನನಗೆ ಭಾಳ ಇಂಟ್ರೆಸ್ಟ್ ಇತ್ತು. ಸೊ ನಾ ಅಮ್ಮನ ಹತ್ರ ಬಂದು ಹೇಳಿದೆ, ಅಮ್ಮ ನನಗೆ ಹಿಂಗೆ ಜಾಬ್ ಸಿಕ್ಕಿತ್ತಂದು, ಅದು ಹಿಂಗೆ ಟಿ ಸಿ ಎಸ್ ಒಳಗೆ ಸಿಕ್ಕೋದಮ್ಮ. ಸೊ ಒಂದು ದೊಡ್ಡ ಕಂಪ್ನಿ ಅದ, ಅದು ಬ್ರ್ಯಾಂಡ್ ಚಲೋ ಅದ, ನಂಗೆ ಅಂಥ ಕಂಪ್ನಿಯಾಗ ಜಾಬ್ ಸಿಕ್ಕೋದಂದಾಗ ಅವ್ರು ಫುಲ್ ಖುಷಿ ಆದ್ರು. ಅವಳಿಗೆ ಕೆಲಸ ಸಿಕ್ಕಿದ ಖುಷಿ ನಾ ದೇವ್ರಿಗೆ ತುಪ್ಪ ದೀಪ ಹಚ್ಚಿ ನಾನು ದೇವ್ರನ್ನ ಬೇಡ್ಕೊಂಡೆ. ನಾನು ಆ ತಂದೆ ಕಳ್ಕೊಂಡಿದ್ದನ್ನು ದೇವ್ರು ಇವತ್ತು ಅವರಿಂದನೇ ಪಡ್ಕೊಂಡಂಗಾತು. ಅವರೇ ಉಳಿಸ್ಕೊಟ್ರು, ಮುಂದೆ ತನ್ನ ಮಕ್ಕಳಂತ ಅವನ ಹತ್ರ ಮಾಡಿಲ್ಲ, ಉಳಿಸ್ಕೊಟ್ರು. ಈಗ ಎಲ್ಲರೂ ಮುಖ ಎತ್ತಿ ಮಾತಾಡ್ತಾರೆ. ನಾನು ಟಿ ಸಿ ಎಸ್ಸಿಗೆ ಹೋಗ್ಬೇಕು ಅಂತಂದಾಗ ಈಕೆ ಒಬ್ಬಾಕಿನ ಹೆಣ್ಮಗ್ಳು ಹೆಂಗೆ ಹೋಗ್ತಾಳೆ ಏನು ನನ್ನ ತಮ್ಮಂಗೂ ಭಾಳ ಟೆನ್ಷನ್ ಇತ್ತು. ಬೆಂಗಳೂರಿಗೆ ಬೇರೆ ಹೋಗಿ ಜೀವನ ಮಾಡಬೇಕು. ಬಟ್ ನಾ ಅವರಿಗೆಲ್ಲ ಹೇಳಿದೆ, ಧೈರ್ಯ ತುಂಬಿದೆ, ನೋಡಮ್ಮ ನಾನು ಬೆಂಗಳೂರಿಗೆ ಹೋಗ್ತೀನಿ, ದುಡಿತೀನಿ, ನಾನೇನೋ ಒಂದು ದುಡ್ದು ಮನೆಗೆ ಏನೋ ಒಂದು ಮಾಡಬೇಕಂದ್ರೆ ನಾನು ದುಡಿಲಿಕ್ಕೆ ಬೇಕು, ನಾ ಹೋಗ್ಲಿಕ್ಕೆ ಬೇಕು. ಒಬ್ಬಾಕಿನ ಅಲ್ಲ, ಇಲ್ಲಿಂದ ಹೋಗೋ ತನಕ ಒಬ್ಬಾಕಿ, ಅಲ್ಲಿ ಹೋದ್ಮೇಲೆ ನನಗೆ ಫ್ರೆಂಡ್ಸ್ ಆಗೇ ಆಗ್ತಾರೆ ಆಟೋಮೆಟಿಕ್ಲಿ. ಎಲ್ಲ ಚಲೋ ಇರ್ತದೆ ಜೀವನ ಅನ್ನೋದು. ಒಂದು 5 ವರ್ಷ ಚೆನ್ನಾಗಿ ವರ್ಕ್ ಮಾಡಿ ಕಂಪ್ನಿಗೋಸ್ಕರ ಮನೆಗೋಸ್ಕರ ಎಲ್ಲಾನು ಚಲೋತ್ನಾಗ ದುಡ್ದು ಗುಡಿಸಲ್ ಥರ ಇರೋ ಮನೆನ ಅರ್ಮನಿ ಮಾಡ್ಬೇಕನ್ನೋ ಪ್ಲಾನ್ ಇಟ್ಕೊಂಡೇನಿ, ಅದನ್ನು ಸಾಧಿಸ್ತೇನೆ ನಾನು. ಅಪ್ಪಾಜಿ ತೀರ್ಕೊಂಡ ಮೇಲೆ ಲೈಫ್ ಜೀರೋ ಆಗಿತ್ತು, ಜಾಬಿಗೆ ಸೇರ್ಕೊಂಡ್ಮೇಲೆ ಹೀರೋ ಆಯ್ತು. ನಾನು ಏನು ಇಲ್ಲಿ ತನಕ ಇಷ್ಟು ಬೆಳವಣಿಗೆ ಆಗೋದಲ್ಲ, ಇಷ್ಟೇನು ನಾನು ಒಂದು ಹಂತಕ್ಕೆ ಬಂದೇನಿ, ಒಂದು ಜಾಬ್ ತೊಗೊಂಡೇನಿ, ಇದಕ್ಕೆಲ್ಲ ಕಾರಣ ದೇಶಪಾಂಡೆ ಸ್ಕಿಲ್ಲಿಂಗ್. ಸೊ ಐ ಆಮ್ ಹ್ಯಾಪಿ ಟು ಸೇ ಐ ಆಮ್ ಅ ಪ್ರೌಡ್ ಅಲುಮಿನಿ ಆಫ್ ದೇಶಪಾಂಡೆ ಸ್ಕಿಲ್ಲಿಂಗ್. ಥ್ಯಾಂಕ್ ಯು ಸೋ ಮಚ್.